ಸಾಮಾನ್ಯವಾಗಿ ಒಂದು ಚಿತ್ರ ತೆರೆಗೆ ಬರ್ತಾ ಇದೆ ಅಂದರೆ ಅದರಲ್ಲಿ ಯಾರ್ಯಾರು ನಟಿಸ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆದರೆ ಧ್ರುವ ಸರ್ಜಾ ನಟಿಸುತ್ತಿರುವ ಪೊಗರು ಸಿನಿಮಾದಲ್ಲಿ ಅವರಿಗೆ ಯಾರು ಜೋಡಿ ಆಗಲಿದ್ದಾರೆ ಎಂದು ಸಸ್ಪೆನ್ಸ್ ಇಡಲಾಗಿತ್ತು. ಆದರೆ ಆ ಸಸ್ಪೆನ್ಸ್ ಈಗ ರಿವೀಲ್ ಆಗಿದೆ. ಈ ಸಿನಿಮಾದ ನಟಿ ಯಾರು ಅಂತ ತಿಳಿಯಲು ಮುಂದೆ ನೋಡಿ. ಯುವ ಪ್ರತಿಭೆ ಶ್ರೀಲೀಲಾ ಸರಿಯಾದ ಸಮಯಕ್ಕೆ ಸರಿಯಾದ ಬ್ಯಾನರ್ ನಡಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಎ ಪಿ ಅರ್ಜುನ್ ನಿರ್ದೇಶನದ ಕಿಸ್ ಮೂಲಕ ಪ್ರಾರಂಭವಾದ ನಟಿಯ ಚಿತ್ರಯಾನದಲ್ಲಿ ಹಲವು ಸ್ಟಾರ್ ನಟರೊಡನೆ ಅಭಿನಯಿಸುವ ಅವಕಾಶಗಳು ಸಿಗುತ್ತಿದೆ. ಇದೀಗ ಬಂದಿರುವ ಸುದ್ದಿಯ ಪ್ರಕಾರ ನಂದಕಿಶೋರ್ ನಿರ್ದೇಶನದ ಪೊಗರು ಚಿತ್ರದಲ್ಲಿ ಧ್ರುವ ಸರ್ಜಾ ಅವರಿಗೆ ಜೋಡಿಯಾಗಿ ಶ್ರೀಲೀಲಾ ಕಾಣಿಸಿಕೊಳ್ಳಲಿದ್ದಾರೆ. ಮಾರ್ಚ್ನಲ್ಲಿ ಚಿತ್ರೀಕರಣ ಪ್ರಾರಂಭವಾಗಿರುವ ಪೊಗರು ಚಿತ್ರತಂಡ ಇದಾಗಲೇ ಚಿತ್ರೀಕರಣದ ಮೊದಲು ಶೆಡ್ಯೂಲ್ ಪೂರ್ಣಗೊಳಿಸಿದೆ. ಹೀಗೆ ಮೊದಲ ಭಾಗದ ಚಿತ್ರೀಕರಣದಲ್ಲಿ ಧ್ರುವ ಶಾಲಾ ವಿದ್ಯಾರ್ಥಿಯಾಗುವ ದೃಶ್ಯಗಳಿದ್ದು ಇದಕ್ಕಾಗಿ ನಾಯಕ ನಟ 30 ಕಿಲೋ ತೂಕ ಇಳಿಸಿಕೊಂಡಿದ್ದಾರೆ. ಸದ್ಯ ಧ್ರುವ ಮತ್ತೆ ಹಿಂದಿನ ದೇಹಸ್ಥಿತಿ ಪಡೆದುಕೊಳ್ಳುವುದನ್ನು ಕಾದು ನೋಡುತ್ತಿರುವ ನಿರ್ಮಾಪಕರು ಚಿತ್ರದ ಎರಡನೇ ಭಾಗದ ಚಿತ್ರೀಕರಣಕ್ಕೆ ಸಜ್ಜಾಗಿದ್ದಾರೆ. ಎಲ್ಲ ಅಂದುಕೊಂಡಂತೆ ನಡೆದರೆ ಸ್ಯಾಂಡಲ್ವುಡ್ ಬೆಳ್ಳಿ ಪರದೆ ಮೇಲೆ ಧ್ರುವ ಶ್ರೀಲೀಲಾ ನವಜೋಡಿ ಮಿಂಚಲಿದೆ. ಬಿ ಕೆ ಗಂಗಾಧರ್ ನಿರ್ಮಾಣದ ಪೊಗರು ಎರಡನೇ ಹಂತದ ಚಿತ್ರೀಕರಣ ಜುಲೈ ಮೊದಲ ವಾರ ಪ್ರಾರಂಭವಾಗಲಿದೆ. ರವಿಶಂಕರ್ ಅಭಿನಯ, ಅರ್ಜುನ್ ಜನ್ಯ ಸಂಗೀತವಿರುವ ಈ ಚಿತ್ರಕ್ಕೆ ವೈದಿ ಕ್ಯಾಮ್ರಾ ಕೆಲಸ ಮಾಡುತ್ತಿದ್ದಾರೆ. ಘಟಾನುಘಟಿಗಳು ಇರುವ ಈ ಚಿತ್ರವನ್ನು ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ.